ವಸ್ತುಗಳನ್ನು ಹೊರಬಾನಿಗೆ ಹಾರಿಸುವುದು ಹೇಗೆ? ನಮ್ಮ ಸೂರ್ಯ ವ್ಯವಸ್ಥೆಯಲ್ಲಿರುವ ಭೂಮಿ ಹಾಗೂ ಇನ್ನಿತರ ಗ್ರಹಗಳ ಚಂದದ ಚಿತ್ರಗಳನ್ನು ನೀವು ಈಗಾಗಲೇ ನೋಡಿರಬಹುದು. ಆ ಚಿತ್ರಗಳನ್ನು ಸೆರೆಹಿಡಿಯಲು ರೋಬೋಟಿಕ್ ಎಕ್ಸ್ಪ್ಲೋರರ್ನಂತಹ ಬಾನಬಂಡಿ ಅಂದರೆ ಸ್ಪೇಸ್ ಕ್ರಾಫ್ಟ್ಗಳನ್ನು ಬಳಸಲಾಗಿದೆ. ಅವು ಭೂಮಿಯಿಂದ ಬಹಳಷ್ಟು ದೂರದಲ್ಲಿದ್ದುಕೊಂಡು ತಮ್ಮ ಕೆಲಸ ಮಾಡುತ್ತವೆ. ಆದರೆ ಈ ಬಾನಬಂಡಿಗಳನ್ನು ಅಷ್ಟೊಂದು ದೂರಕ್ಕೆ ಹೇಗೆ ಕಳುಹಿಸಲಾಗುತ್ತದೆ ಎಂದು ಯಾವತ್ತಾದರೂ ಬೆರಗುಗೊಂಡಿದ್ದೀರಾ? ನೋಡಿ, ಎಲ್ಲವೂ ಶುರುವಾಗುವುದು ಒಂದು ರಾಕೆಟ್ನಿಂದ, ಬಹಳ ದೊಡ್ಡದಾದ ರಾಕೆಟ್ನಿಂದ. ರಾಕೆಟ್ ಏಕೆ ಬೇಕು ಎಂದು ಮೊದಲು ನೋಡೋಣ. ಭೂಮಿ ಮೇಲಿನ ಎಲ್ಲ ವಸ್ತುಗಳಂತೆಯೇ ಬಾನಬಂಡಿಯನ್ನು ಕೂಡ ನೆಲದಲ್ಲಿ ಹಿಡಿದಿಡುವುದು ಭೂಮಿಯ ಗುರುತ್ವ. ರಾಕೆಟ್ನಲ್ಲಿರುವ ಉರುವಲನ್ನು ಉರಿಸಿದಾಗ ಆ ರಾಕೆಟ್ ಭೂಮಿಯ ಗುರುತ್ವದ ಬಲಕ್ಕೆ ಎದುರಾಗಿ ನೆಲದಿಂದ ಮೇಲಕ್ಕೆ ಚಿಮ್ಮಿ ಹೊರಬಾನಿಗೆ ಹಾರುತ್ತದೆ. ಹೀಗೆ ಉಂಟಾದ ಬಲವನ್ನು ನೂಕುಬಲ ಅಂದರೆ ಥ್ರಸ್ಟ್ ಎಂದು ಕರೆಯುತ್ತಾರೆ. ಭೂಮಿಯ ಗುರುತ್ವದ ಹಿಡಿತದಿಂದ ಪಾರಾಗಲು ರಾಕೆಟ್ ಕಡಿಮೆ ಅಂದರೂ ಪ್ರತಿ ಗಂಟೆಗೆ 17,800 ಮೈಲಿ ವೇಗ ಪಡೆಯಬೇಕು. ಇದಕ್ಕೆ ಸಾಕಷ್ಟು ಉರುವಲು ಮತ್ತು ನೂಕುಬಲ ಬೇಕಾಗುತ್ತದೆ. ಭೂಮಿಯ ಗಾಳಿಪದರವನ್ನು ಸೀಳಿಕೊಂಡು ಮೇಲೆ ಹಾರಿ ತಿರುಗುದಾರಿಯಲ್ಲಿ ಸುತ್ತುತ್ತಾ ಇರಲು ರಾಕೆಟ್ ಎಷ್ಟು ವೇಗದಿಂದ ಹಾರಬೇಕೆಂಬುದು ತಿಳಿಯಿತಲ್ಲವೇ? ಹೌದು, ಪ್ರತಿ ಗಂಟೆಗೆ 17,800 ಮೈಲಿ ಅಂದರೆ ಸುಮಾರು 28,480 ಕಿಲೋಮೀಟರ್. ಮುಂದಿನ ಹಂತದಲ್ಲಿ ರಾಕೆಟ್ ಬಾನಬಂಡಿಯನ್ನು ಹೊರಬಿಡುತ್ತದೆ. ಆದರೆ ಯಾವಾಗ ಹೊರಬಿಡುತ್ತದೆ ಎಂಬುದು ತಲುಪಬೇಕಿರುವ ನೆಲೆಯನ್ನು ಅವಲಂಬಿಸಿದೆ. ಭೂಮಿಯ ಸುತ್ತ ಸುತ್ತುವ ಬಾನಬಂಡಿಯನ್ನು ಕೆಲವೊಮ್ಮೆ ಉಪಗ್ರಹ ಎಂದು ಕರೆಯುತ್ತಾರೆ. ಮೊದಲೇ ತೀರ್ಮಾನಿಸಲಾದ ಭೂಮಿಯಿಂದ ಇಂತಿಷ್ಟೇ ದೂರದಲ್ಲಿ ಉಪಗ್ರಹವನ್ನು ರಾಕೆಟ್ನಿಂದ ಬಿಡುಗಡೆ ಮಾಡಲಾಗುತ್ತದೆ. ಹಾಗೆ ಬಿಡುಗಡೆಯಾದ ರಾಕೆಟ್ ಅಲ್ಲಿ ಭೂಮಿಯ ಸುತ್ತ ಸುತ್ತುತ್ತಾ ಇರುತ್ತದೆ. ಇದನ್ನೇ ಆರ್ಬಿಟ್ ಅಂದರೆ ತಿರುಗುದಾರಿ ಎನ್ನುವುದು. ಉಪಗ್ರಹವು ರಾಕೆಟ್ನಿಂದ ಪಡೆಯುವ ರಾಶಿ ವೇಗ ಅಂದರೆ ಮೊಮೆಂಟಮ್ನ ಶಕ್ತಿ ಹಾಗೂ ಭೂಮಿಯ ಗುರುತ್ವದ ಸೆಳೆತ ಇವೆರಡರನ್ನು ಸರಿದೂಗಿಸಿ ಭೂಮಿಯ ಸುತ್ತ ಗೊತ್ತುಪಡಿಸಿದ ತಿರುಗುದಾರಿಯಲ್ಲಿ ಉಪಗ್ರಹ ಸುತ್ತುತ್ತಿರುತ್ತದೆ. ಉಪಗ್ರಹವು ಹೀಗೆ ಈ ಎರಡು ಬಲಗಳನ್ನು ಸರಿದೂಗಿಸಿಕೊಳ್ಳುತ್ತಾ ತನ್ನ ತಿರುಗುದಾರಿಯಲ್ಲಿ ಹಲವು ವರ್ಷಗಳು ಹಾಗೆ ಸುತ್ತುತ್ತಾ ಇರಬಹುದು. ಆದರೆ ಭೂಮಿಯಿಂದ ಇನ್ನೂ ಮುಂದಕ್ಕೆ ಹೋಗಬೇಕೆಂದರೆ ಏನು ಮಾಡಬೇಕು? ನೀವು ಬೇರೊಂದು ಗ್ರಹಕ್ಕೆ ಹೋಗಬೇಕಾದರೆ ಭೂಮಿಯ ಗುರುತ್ವದಿಂದ ತಪ್ಪಿಸಿಕೊಳ್ಳುವಂತಹ ತುಂಬಾ ವೇಗದ ರಾಕೆಟ್ ಬೇಕಾಗುತ್ತದೆ. ಇಲ್ಲೂ ಕೂಡ ರಾಕೆಟ್ನಿಂದ ಬಾನಬಂಡಿಯನ್ನು ಬಿಡುಗಡೆ ಮಾಡಬೇಕಾಗುತ್ತದೆ. ಇದರ ಜೊತೆಗೆ ಆ ಗ್ರಹವನ್ನು ತಲುಪಲು ಭೂಮಿಯನ್ನು ಬಿಡುವ ಸರಿಯಾದ ಸಮಯ ಯಾವುದು ಎಂದು ಕಂಡುಕೊಳ್ಳಬೇಕಾಗುತ್ತದೆ. ಉದಾಹರಣೆಗೆ ಮಂಗಳ ಗ್ರಹವನ್ನೇ ತೆಗೆದುಕೊಳ್ಳಿ. 2 ವರ್ಷಗಳಿಗೊಮ್ಮೆ ಮಂಗಳ ಹಾಗೂ ಭೂಮಿ ಎಂದಿಗಿಂತ ತುಂಬಾ ಹತ್ತಿರವಾಗುತ್ತವೆ. ಮಂಗಳನ ಅಂಗಳಕ್ಕೆ ಹೋಗಲು ಇದೇ ಸರಿಯಾದ ಸಮಯ, ಏಕೆಂದರೆ ಅಲ್ಲಿಗೆ ತಲುಪಲು ಕಡಿಮೆ ಉರುವಲು ಮತ್ತು ಸಮಯ ಬೇಕಾಗುತ್ತದೆ. ಮಂಗಳ ಗ್ರಹಕ್ಕಿಂತ ದೂರದಲ್ಲಿರುವ ಶನಿ, ಯುರೇನಸ್, ನೆಪ್ಟ್ಯೂನ್ನಂತಹ ಗ್ರಹಗಳಿಗೆ ಹೋಗಬೇಕೆಂದರೆ ಎಚ್ಚರ. ಶನಿ ಗ್ರಹಕ್ಕೆ ಹೋಗುವ ದಾರಿಯಲ್ಲಿ ನಿಮ್ಮ ಬಾನಬಂಡಿಗೆ ಮಂಗಳ ಇಲ್ಲವೇ ಗುರು ಗ್ರಹಗಳು ಅಡ್ಡ ಬಂದರೆ ಆದೀತೆ? ಹೀಗಾಗದಿರಲು ರಾಕೆಟ್ ಹಾರಿಸುವ ಹೊತ್ತು ಮತ್ತು ವೇಗವನ್ನು ಕರಾರುವಕ್ಕಾಗಿ ತೀರ್ಮಾನಿಸಬೇಕು. ಹೀಗೆ ಅರಿಮೆಯ ಇನ್ನಷ್ಟು ಕೌತುಕದ ಮಾಹಿತಿಯನ್ನು ಕನ್ನಡದಲ್ಲಿ ಪಡೆಯುತ್ತಿರಲು ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.